ದುರ್ಬಲವಾದ ಕೈಗಳು, ಬಲಹೀನವಾದ ಮೊಣಕಾಲು, ಭಕ್ತಿ ಬೆನ್ನ ಹಿಂದೆ ಒಣಗಿದ ಮರದಂತೆ ಇದ್ದು, ವಚನ ಜ್ಞಾನ ಸಂಪೂರ್ಣವಾಗಿ ಸ್ಥಗಿತವಾಗಿ ಪ್ರಾರ್ಥನಾ ಕೋಣೆಗಳು ಕತ್ತಲಲ್ಲಿ ಮುಚ್ಚಲ್ಪಟ್ಟಾಗ ಹಠಾತ್ತಾಗಿ ಒಂದು ಬದಲಾವಣೆ ಬಂದರೆ ಹಲ್ಲೆಲೂಯ ಹಾಡುಗಳು ಎಲ್ಲ ಕಡೆ ಕೇಳುತ್ತಿದ್ದರೆ ಸ್ತೋತ್ರದ ಸುವಾಸನೆ ಸ್ವರ್ಗದತ್ತ ಓಡಿದರೆ ಎಷ್ಟು ಚೆನ್ನ ಆನಂದಮಯ. ನಾವು ಮಾತನಾಡ್ತಾ ಇರೋದು ಉಜ್ಜೀವನದ ಬಗ್ಗೆ. ಪ್ರತಿ ತಲೆಮಾರಿನಲ್ಲೂ ಉಜ್ಜೀವನಗಳು ನಡೆದಿವೆ. ಅವು ಇತಿಹಾಸದ ಹಾದಿಯನ್ನು ಬದಲಾಯಿಸಿದ ಪವಿತ್ರಾತ್ಮನ ಬೃಹು ಚಲನೆಗಳು. ಪ್ರತಿ ಉಜ್ಜೀವನದಲ್ಲಿ ತಮ್ಮ ಕರೆಗೆ ಉತ್ತರಿಸಲು ಆರಿಸಿಕೊಂಡ ನಿಮ್ಮಂಥ ವಿಶ್ವಾಸಿಗಳಿದ್ದರು. ಅವರು ಆ ಪೀಳಿಗೆಗೆ ಒಂದು ಉದಾಹರಣೆಯಾದರು. ನಿಮ್ಮ ಪೀಳಿಗೆಯಲ್ಲಿ ಅವರಂತೆ ಆಗಲು ನಿಮ್ಮನ್ನು ದೇವರು ಕರೆಯುತ್ತಿದ್ದಾನೆ. ಅಳಿಯುತ್ತಿರುವ ಸಭೆಗೆ ಉಜ್ಜೀವನವೇ ಉತ್ತರ. ಸಮಾಜದಲ್ಲಿನ ದುಷ್ಟತನಗಳಿಗೆ ಉಜ್ಜೀವನವೇ ಔಷಧಿ. ವೈರಿಗೆ ಉಜ್ಜೀವನವೇ ಗುಂಡೇಟು. ಮುಳುಗುತ್ತಿರುವ ಸಭೆಗೆ ಉಜ್ಜೀವನವೇ ಜೀವನೌಕೆ. ಇತಿಹಾಸದಲ್ಲಿ ಉಜ್ಜೀವನವು ಸತ್ಯವಾಗಿತ್ತು. ಅದು ಹಳೆ ಒಡಂಬಡಿಕೆಯ ಸಮಯದಲ್ಲಿ ಇದ್ದಿತ್ತು, ಹೊಸ ಒಡಂಬಡಿಕೆಯ ಸಮಯದಲ್ಲೂ ಇರುವುದು. ಉಜ್ಜೀವನವು ತನ್ನ ಜನರಿಗೆ ದೇವರು ನೀಡುವ ಆಶೀರ್ವಾದವಾಗಿದೆ. ಉಜ್ಜೀವನವು ದೇವರ ವಾಗ್ದಾನವಾಗಿದೆ. ಉಜ್ಜೀವನವು ನವೀಕರಣವಾಗಿದೆ. ಉಜ್ಜೀವನವು ಹೊಸ ಜೀವಿತವಾಗಿದೆ. ಉಜ್ಜೀವನವು ಪುನರ್ಸ್ಥಾಪನೆಯಾಗಿದೆ. ಉಜ್ಜೀವನವು ಅಳಿಯುತ್ತಿರುವ ಸಭೆಯನ್ನು ಪುನಶ್ಚೇತನಗೊಳಿಸುತ್ತದೆ. ಕಳಂಕಿತವಾಗಿರುವ ಸಭೆಯನ್ನು ಉಜ್ಜೀವನವು ಪರಿಶುದ್ಧಗೊಳಿಸುತ್ತದೆ. ನಿರ್ಬಲವಾಗಿರುವ ಸಭೆಯನ್ನು ಉಜ್ಜೀವನವು ಬಲಪಡಿಸುತ್ತದೆ. ದೌರ್ಬಲ್ಯವಾಗಿರುವ ಸಭೆಯನ್ನು ಉಜ್ಜೀವನವು ಪುನಶ್ಚೇತನಗೊಳಿಸುತ್ತದೆ. ಉಜ್ಜೀವನವು ಬೆಂಕಿಯಾಗಿದೆ, ಅದು ಉಳಿಯುತ್ತದೆ, ಹರಡುತ್ತದೆ, ಮಾಂಸವನ್ನು ದಹಿಸುತ್ತದೆ, ಆತ್ಮವನ್ನು ಚುರುಕುಗೊಳಿಸುತ್ತದೆ, ಸಭೆಯನ್ನು ದೇವರಿಗಾಗಿ ಹತ್ತಿ ಉರಿಯುವಂತೆ ಮಾಡುತ್ತದೆ. ವ್ಯಕ್ತಿಗೆ, ಸಭೆಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಉಜ್ಜೀವನವು ಅವಶ್ಯಕವಾಗಿದೆ. ಹಾಗಾದರೆ ಬನ್ನಿ, ನಾವು ನಿಮ್ಮನ್ನ ಮುಖಾಮುಖಿಯಾಗಿ ಉಜ್ಜೀವನದ ಅನುಭವದ ಕಡೆಗೆ ಕೊಂಡೋಗಲಿಕ್ಕಿದ್ದೇವೆ. ಇದು ಒಂದು ಉಜ್ಜೀವನದ ಶಬ್ದ. ಅಳಿಯುತ್ತಿರುವ ಸಭೆಗೆ ಉಜ್ಜೀವನವೇ ಉತ್ತರ. ಸಮಾಜದಲ್ಲಿನ ದುಷ್ಟತನಗಳಿಗೆ ಉಜ್ಜೀವನವೇ ಔಷಧಿ. ಮುಳುಗುತ್ತಿರುವ ಸಭೆಗೆ ಉಜ್ಜೀವನವೇ ಜೀವನೌಕೆ. ವ್ಯಕ್ತಿಗೆ, ಸಭೆಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಉಜ್ಜೀವನವು ಅವಶ್ಯಕವಾಗಿದೆ. ಪ್ರಿಯ ವೀಕ್ಷಕರೇ, ಈ ದಿನ ಕೂಡ ಇಂಡೋನೇಷ್ಯಾದಲ್ಲಿ ಉಂಟಾದ ಉಜ್ಜೀವನದ ಕುರಿತಾಗಿ ನೋಡೋಣ. Bersiaplah, jalanilah negeri itu menurut panjang dan lebarnya, sebab kepadamulah akan kuberikan negeri itu, suatu negeri yang berlimpah
susu dan madunya. Setiap tempat yang akan diinjak oleh telapak kakimu, kuberikan kepadamu. This land is mine. God gave this land to me. This brave and ancient land. Dapat bertahan menghadapi engkau seumur hidup. Aku tidak akan membiarkan engkau dan tidak akan meninggalkan engkau. Dan teguhkanlah hatimu, sebab engkaulah yang akan memimpin bangsa ini memiliki negeri itu. Though I am just a man. ವೀಕ್ಷಕರೇ, ಇಂಡೋನೇಷ್ಯಾದ ಉಜ್ಜೀವನದ ದೇವರ ಅದ್ಭುತವಾದ ಚಲಿಸುವಿಕೆಯ ಒಂದು ವಿಡಿಯೋವನ್ನು ಇಷ್ಟರವರೆಗೆ ನೋಡುತ್ತಿದ್ದೀರಿ. ನಾವು ಇನ್ನೂ ಹೆಚ್ಚಾಗಿ ಇಂಡೋನೇಷ್ಯಾದ ಉಜ್ಜೀವನವನ್ನು ನೋಡೋಣ. ನೋಡುವ ಮೊದಲು ಆ ದೇಶದ ಹಿನ್ನೆಲೆಯನ್ನು ನೋಡೋಣ, ಬನ್ನಿ. 1965 ಇಸ್ವಿ ಇಂಡೋನೇಷ್ಯಾದ ಪ್ರಜೆಗಳಿಗೆ ಮರೆಯಲಾರದ ಒಂದು ವರ್ಷ. ಆ ದಿನಗಳಲ್ಲಿ ಸುಕರ್ನೋ ಎಂಬುವನು ದೇಶವನ್ನು ಆಳುತ್ತಿದ್ದರು. ರಾಜ್ಯಭಾರದ ಹೊಣೆ ಇಲ್ಲದೆ ಆಡಂಬರ ಜೀವನವನ್ನು ನಡೆಸುತ್ತಿದ್ದರ ಫಲವಾಗಿ ದೇಶದಲ್ಲಿ ಕಮ್ಯುನಿಸ್ಟರು ಪ್ರಬಲರಾದರು. ದೇಶದಲ್ಲಿ ಬಡತನ, ಕೊರತೆ ಅಧಿಕ ಬೆಲೆ ತಲೆದೋರಿತು. ದೇಶ ಈ ಸ್ಥಿತಿಯಲ್ಲಿರುವಾಗ ಉದ್ದೇಶಪೂರ್ವಕವಾಗಿ ಕಮ್ಯುನಿಸ್ಟರು ಬಂದು ದೊಡ್ಡ ಹೋರಾಟ ಮಾಡಿದರು. ಕಮ್ಯುನಿಸ್ಟ್ ಆಳ್ವಿಕೆಗೆ ದೇಶವನ್ನು ಒಳಪಡಿಸಲು ಪ್ರಯತ್ನಿಸಿದರು. ಇದರ ಪ್ರತಿಕ್ರಿಯೆಯಿಂದಾಗಿ ಕಮ್ಯುನಿಸ್ಟರಿಗೂ ಮುಸ್ಲಿಮರಿಗೂ ಒಳದೇಶದ ಕಲಹ ಉಂಟಾಯಿತು. ಮುಸಲ್ಮಾನರು ಬಲ ಹೊಂದಿ ಸುಮಾರು 400,000 ಕಮ್ಯುನಿಸ್ಟರನ್ನು ನಿರ್ದಾಕ್ಷಾಣ್ಯವಾಗಿ ಹೊಡೆದು ಕೊಂದರು. ದೇಶದಲ್ಲಿ ಭಯಂಕರವಾದ ವಾತಾವರಣ ಬಿದ್ದಿತ್ತು. ಇಂಥ ಸನ್ನಿವೇಶದಲ್ಲಿ ಹೊಸ ಜನಾಧಿಪತಿಯಾಗಿ ಸುಕರ್ತೋ ಎಂಬುವರು ಇಂಡೋನೇಷ್ಯಾದ ಆಡಳಿತವನ್ನು ವಹಿಸಿಕೊಂಡರು. ಅಂದಿನಿಂದ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತರಲ್ಲಿ ಸಮನ್ವಯ ಜಾರಿಗೆ ಬಂದಿತ್ತು. ಆ ದಿನಗಳಲ್ಲಿ ಪವಿತ್ರಾತ್ಮನು ದ್ವೀಪಗಳಲ್ಲಿನ ಕ್ರೈಸ್ತ ದೇವಾಲಯಗಳಲ್ಲಿ ಚಲಿಸಲಾರಂಭಿಸಿದನು. ಈ ಸಂದರ್ಭದಲ್ಲಿ ಒಂದು ದ್ವೀಪದಲ್ಲಿ ವಿಶೇಷವಾದ ಭಕ್ತಿ ಸಂಜೀವನ ಉಂಟಾಯಿತು. ಆ ದ್ವೀಪದ ಹೆಸರು ತಿಮೋರ್. ಅದು ಅನೇಕ ಸಣ್ಣ ಪುಟ್ಟ ಹಳ್ಳಿ ಮತ್ತು ಪಟ್ಟಣಗಳಿಂದ ಕೂಡಿದ ದ್ವೀಪ. ತಿಮೋರ್ ಎಂಬ ಈ ದ್ವೀಪದ ಒಂದು ಪಟ್ಟಣದಲ್ಲಿನ ಆಲಯದಲ್ಲಿ ಒಂದು ದಿನ ರಾತ್ರಿ ಪ್ರಾರ್ಥನೆಯ ಕೂಟ ನಡೆಯುತ್ತಿತ್ತು. ಅದು ಪೆಂತೆಕೋಸ್ ಸಭೆಯಲ್ಲ, ಸಾಮಾನ್ಯವಾದ ಒಂದು ಸಭೆ. ಪವಿತ್ರಾತ್ಮನನ್ನ ಅಭಿಷೇಕವನ್ನು ಕುರಿತು ಏನೂ ತಿಳಿಯದವರು. ಒಬ್ಬನು ರಕ್ಷಿಸಲ್ಪಟ್ಟಾಗ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುತ್ತಾನೆ ಎಂದು ನಂಬುವವರು ಬೋಧಕರಿಗೆ ಪವಿತ್ರಾತ್ಮನ ಅನುಭವವಾಗಲಿ, ಪವಿತ್ರಾತ್ಮನ ವರಗಳಾಗಲಿ ಇರಲಿಲ್ಲ.
ಸಭೆಯ ಜನರು ಆರಾಧನೆ ಕ್ರಮದ ಪುಸ್ತಕದಲ್ಲಿರುವ ಪ್ರಾರ್ಥನೆಯನ್ನು ಓದುತ್ತಾ ಸಂಗೀತ ಕೀರ್ತನೆಗಳನ್ನು ಹಾಡಿ ಆರಾಧನೆ ನಡೆಸುತ್ತಿದ್ದರು. ಒಂದು ದಿನ ಇಡೀ ರಾತ್ರಿಯ ಪ್ರಾರ್ಥನೆಗೆ ಸುಮಾರು 200 ಮಂದಿ ಕೂಡಿ ಬಂದಿದ್ದರು. ಒಬ್ಬೊಬ್ಬರಾಗಿ ಪ್ರಾರ್ಥಿಸುತ್ತಾ ಹಾಡುತ್ತಾ ಇದ್ದಾಗ ಪಕ್ಕನೆ ಬಿರುಗಾಳಿ ಬಿರುಸಾಗಿ ಬೀಸುವುದನ್ನು ಮತ್ತು ಶಬ್ದವನ್ನು ಕೇಳಿದರು. ಪ್ರಚಂಡ ಬಿರುಗಾಳಿ ದೇವಾಲಯವನ್ನು ತಾಕಿತ್ತು ಎಂದು ಹೇಳಬೇಕು. ಅದು ಪ್ರತಿಯೊಬ್ಬರ ಆತ್ಮವನ್ನು ಉತ್ತೇಜಿಸಿತು. ಕ್ಷಣದಲ್ಲಿ ಅವರ ಪ್ರಾರ್ಥನೆಗಳೆಲ್ಲ ಮಾರ್ಪಟ್ಟಿತ್ತು. ಸಭೆಯವರೆಲ್ಲ ಏಕಕಂಠದಿಂದ ಕರ್ತನನ್ನು ಸ್ತುತಿಸಿ ಸ್ತೋತ್ರಿಸಲು ಆರಂಭಿಸಿದರು. ಸಭೆಯವರ ಪ್ರಾರ್ಥನೆ ಮಾರ್ಪಟ್ಟಿದ್ದನ್ನು ಕರ್ತನನ್ನು ಸ್ತುತಿಸುತ್ತಾ ಆತನ ಪ್ರೀತಿಯಿಂದ ಉತ್ತೇಜಿತರಾಗುತ್ತಿರುವುದನ್ನು, ನಾನಾ ಭಾಷೆ ಮಾತನಾಡುತ್ತಿರುವುದನ್ನು ಬೋಧಕರು ಕಂಡು ಚಕಿತರಾದರು. ಬಿರುಗಾಳಿಯು ಕೇಳುತ್ತಲೇ ಇದೆ, ಆದರೆ ದೇವಾಲಯದ ಹೊರಗೆ ಶಾಂತವಾಗಿದೆ. ಇದರ ರಹಸ್ಯವನ್ನು ತಿಳಿಯದೆ ಪರಿತಪಿಸಿದರು. ಪವಿತ್ರಾತ್ಮನು ಚಲಿಸುತ್ತಿದ್ದ ಈ ವೇಳೆಯಲ್ಲಿ ದೇವಾಲಯಕ್ಕೆ ಸ್ವಲ್ಪ ದೂರದಲ್ಲಿದ್ದ ಜನರು ಬೆಂಕಿ ಹತ್ತಿ ಉರಿಯುತ್ತಿರುವುದನ್ನು ನೋಡಿದರು. ಕೂಡಲೇ ಅಪಾಯದ ಗಂಟೆಯನ್ನು ಬಾರಿಸಿ ಹತ್ತಿ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸಲು ತಣ್ಣೀರಿನ ಪಾತ್ರೆಗಳನ್ನು ತಂದರು. ಆದರೆ ಆಲಯದ ಸಮೀಪಕ್ಕೆ ಬಂದಾಗ ಅವರು ಕಂಡದ್ದೇನೆಂದರೆ ಆಲಯಕ್ಕೆ ಏನೂ ನಷ್ಟವಿರಲಿಲ್ಲ. ಆಲಯದ ಒಳಗಡೆ ಜನರು ಚಪ್ಪಾಳೆ ತಟ್ಟುತ್ತಾ ಹಾಡುತ್ತಾ ಪವಿತ್ರಾತ್ಮ ಭರಿತರಾಗುವುದನ್ನು ನೋಡಿ ಬಹಳ ಆಶ್ಚರ್ಯಪಟ್ಟರು. ಕರ್ತನು ಮುಳ್ಳಿನ ಪೊದೆಯಲ್ಲಿ ಮೋಶೆಗೆ ದರ್ಶನ ಕೊಟ್ಟಾಗ ಮುಳ್ಳಿನ ಪೊದೆಯಿಂದಲೇ ಬೆಂಕಿಯ ಜ್ವಾಲೆ ಉರಿಯುತ್ತಿದ್ದರೂ ಪೊದೆ ಸುಡದೆ ಹಾಗೇ ಇದ್ದಿತ್ತು. ಹಾಗೆಯೇ ಆಲಯದಲ್ಲಿ ಬೆಂಕಿ ಉರಿಯುತ್ತಿದ್ದಂತೆ ಕಂಡರೂ ಆಲಯಕ್ಕೆ ಯಾವ ಅಪಘಾತವೂ ಉಂಟಾಗದೇ ಇದ್ದಿತ್ತು. ಒಳಗೆ ಸಭೆಯವರು ಆರಾಧಿಸುತ್ತಿರುವುದನ್ನು ಅವರು ನೋಡಿದಾಗ ಅದು ಕರ್ತನ ವಿಶೇಷವಾದ ಅಗ್ನಿಜ್ವಾಲೆ ಎಂದು ತಿಳಿದುಕೊಂಡರು. ಎಲ್ಲರೂ ಸ್ವರವೆತ್ತಿ ಹಲ್ಲೆಲೂಯಾ ಸ್ತೋತ್ರ ಎಂದು ಹೇಳುತ್ತಿದ್ದರು. ಅವರ ಆರಾಧನೆಯ ಕ್ರಮವೆಲ್ಲ ಪೂರ್ತಿಯಾಗಿ ಮಾರ್ಪಟ್ಟಿತ್ತು. ಅವಿದ್ಯಾವಂತಳಾದ ಬಡವೃದ್ಧೆಯೊಬ್ಬಳು ಆಂಗ್ಲ ಭಾಷೆಯಲ್ಲಿ ಮಾತನಾಡುತ್ತಾ ಕರ್ತನನ್ನು ಮಹಿಮೆ ಪಡಿಸುತ್ತಿದ್ದಳು. ಯೇಸುವೆ, ಶಿಲುಬೆಯನ್ನು ಹೊತ್ತು ನಿನ್ನನ್ನು ಹಿಂಬಾಲಿಸುತ್ತೇನೆ ಎಂದು ಹೇಳುತ್ತಾ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಿದ್ದಳು. ಅವಳು ಸರಳವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡಿ ಪ್ರಾರ್ಥಿಸುತ್ತಿದ್ದುದು ಎಲ್ಲರಿಗೂ ಬಹು ಆಶ್ಚರ್ಯವಾಗಿತ್ತು. ಏಕೆಂದರೆ ಆ ಗ್ರಾಮದ ಜನರಲ್ಲಿ ಒಬ್ಬೊಬ್ಬರು ಮಾತ್ರ ಹೆಚ್ಚು ಕಲಿತವರು, ಇನ್ನು ಕೆಲವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುತ್ತಿದ್ದರು. ಒಬ್ಬಾಕೆಯು ಶಾಲೋಮ್ ಶಾಲೋಮ್ ಎಂದು ಹೇಳುತ್ತಲೇ ಇದ್ದಳು. ಇಬ್ರಿಯ ಭಾಷೆಯಲ್ಲಿ ಶಾಲೋಮ್ ಎಂದರೆ ಸಮಾಧಾನ ಎಂದರ್ಥ. ಸ್ವಲ್ಪ ಹೊತ್ತಿನಲ್ಲಿ ಆ ಗ್ರಾಮದ ಜನರು ಆಲಯದ ಹೊರಗಡೆ ಕೂಡಿ ಬಂದರು. ಆಲಯದ ಒಳಗೆ ಪ್ರಾರ್ಥಿಸುವವರ ಶಬ್ದ ಒಂದು ಕಡೆ, ಆಲಯದ ಮೇಲೆ ಕಾಣಿಸಿಕೊಂಡಿರುವ ಅಗ್ನಿಜ್ವಾಲೆ, ವಿಶ್ವಾಸಿಗಳು ಆಡುತ್ತಿರುವ ಭಾಷೆಗಳು, ಇವೆಲ್ಲವೂ ಅವರನ್ನು ಬೆರಗುಗೊಳಿಸಿತು. ಬಂದಿದ್ದ ಜನರಲ್ಲಿ ಪಕ್ಕನೆ ಪಾಪದ ಭೀತಿ ಉಂಟಾಯಿತು. ಪ್ರತಿಯೊಬ್ಬರೂ ಗೋಳಾಡಿದರು, ತಮ್ಮ ತಮ್ಮ ಪಾಪಗಳನ್ನು ಹರಿಕೆ ಮಾಡಲು ಆರಂಭಿಸಿದರು. ಕರ್ತನು ಅನೇಕರ ಪಾಪಕೃತ್ಯಗಳನ್ನು ಪ್ರಕಟಿಸಿದನು. ಅವರೆಲ್ಲ ಹೃದಯ ಮುರಿದವರಾಗಿ ಕಲ್ವಾರಿಯನ್ನು ದೃಷ್ಟಿಸಿ ಪಾಪ ಕ್ಷಮಾಪಣೆಯನ್ನು, ಪರಿಶುದ್ಧತೆಯನ್ನು ಹೊಂದಿ ರಕ್ಷಣೆಯ ಆನಂದವನ್ನು ಅನುಭವಿಸಿದರು. ಆ ಸಮಯದಲ್ಲಿ ಒಬ್ಬ ಸಹೋದರನು ಎದ್ದು ನಿಂತು ಕರ್ತನ ಆತ್ಮ ಪ್ರೇರೇಪಣೆಯಂತೆ ಅಪೋಸ್ತಲ ಕೃತ್ಯಗಳು 2:17-18 ವಚನಗಳನ್ನು ಪವಿತ್ರಾತ್ಮನು ಪ್ರಕಟಿಸುತ್ತಿರುವುದಾಗಿ ಹೇಳಿದನು. ಕಡೇ ದಿನಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ಸೂಚಕ ಕಾರ್ಯಗಳು ಉಂಟು ಮಾಡುವೆನು. ಈ ವಚನಗಳನ್ನು ಅವರು ತೆಗೆದು ಓದಿದ ನಂತರ ಸಂಕ್ಷೇಪವಾಗಿ ಒಂದು ಸಂದೇಶವನ್ನು ಕೊಟ್ಟರು. ಹೆಚ್ಚು ಕಡಿಮೆ ಅರ್ಧ ಗಂಟೆ ಉಪದೇಶ ಪ್ರತಿಯೊಬ್ಬರ ಹೃದಯವನ್ನು ಬೆಳಗಲಾರಂಭಿಸಿತು. ಪ್ರತಿಯೊಬ್ಬ ಕ್ರೈಸ್ತನು, ಸಭೆಯ ಹಿರಿಯರು, ಬೋಧಕರು ಮಾರನೆಯ ದಿನದಿಂದ ಸುವಾರ್ತೆ ಸಾರಲು ಗ್ರಾಮಗಳಿಗೂ ಎಸ್ಟೇಟ್ಗಳಿಗೂ ಹೋಗಬೇಕೆಂದು ತೀರ್ಮಾನಿಸಿದರು. ಕರ್ತನ ಆತ್ಮನಿಂದ ಪ್ರೇರಿತವಾಗಿ ಪ್ರವಾದನೆಯಾಗಿ ಹೇಳಲ್ಪಟ್ಟ ಮಾತುಗಳು ಒಬ್ಬೊಬ್ಬರ ಹೃದಯದಲ್ಲಿ ಭದ್ರವಾಗಿ ನಿಂತಿತ್ತು. ಆ ಕೂಡಲೇ ವಾಕ್ಯಕ್ಕೆ ಕಿವಿಗೊಟ್ಟು ಸಣ್ಣ ಪುಟ್ಟ ಗುಂಪುಗಳಾಗಿ, ಭಾಗಗಳಾಗಿ ಸಮೀಪದಲ್ಲೂ ದೂರದಲ್ಲೂ ಇರುವ ಗ್ರಾಮಗಳನ್ನು ಸಂಧಿಸಲು ತೀರ್ಮಾನಿಸಿಕೊಂಡರು. ಕರ್ತನು ಅವರೊಂದಿಗೆ ಇದ್ದು ಅದ್ಭುತಗಳಿಂದಲೂ ಸೂಚಕ ಕಾರ್ಯಗಳಿಂದಲೂ ತನ್ನ ವಚನವನ್ನು ದೃಢಪಡಿಸಿದನು. ಪ್ರೀತಿಯ ವೀಕ್ಷಕರೇ, ಇಂಡೋನೇಷ್ಯಾದ ತಿಮೋರು ದ್ವೀಪದಲ್ಲಿ ನಡೆದ ಉಜ್ಜೀವನ
ಆದಿಸಭೆಯಲ್ಲಿ ಉಂಟಾದ ಉಜ್ಜೀವನದ ಹಾಗೆ ಇಲ್ಲಿ ಕೂಡ ಉಜ್ಜೀವನ ಉಂಟಾಯಿತು. ಒಂದು ಗುಂಪು ಜನ ಈ ಉಜ್ಜೀವನದ ಕಾರ್ಯವನ್ನು ನೋಡಿದಾಗ ಆಲಯಕ್ಕೆ ಬೆಂಕಿ ಹತ್ತಿದೆ ಎಂದು ತಿಳಿದು ನೀರನ್ನು ತಂದು ಆರಿಸಲು ನೋಡುವಾಗ ಒಳಗಡೆ ಇದ್ದಂಥ ಆ ದೇವ ಜನರ ಗುಂಪು ದೇವರನ್ನು ಆರಾಧಿಸುವುದನ್ನು ಕಂಡು ಆಶ್ಚರ್ಯಪಟ್ಟರು. ಅದು ಅಕ್ಷರಶಃ ಬೆಂಕಿ ಆಗಿರಲಿಲ್ಲ, ಅದು ಉಜ್ಜೀವನದ ಬೆಂಕಿ ಆಗಿತ್ತು. ಹೌದು, ಉಜ್ಜೀವನ ಉಂಟಾಗುವಾಗ ಪವಿತ್ರಾತ್ಮನ ಬೆಂಕಿಯ ಅನುಭವ ಉಂಟಾಗುತ್ತದೆ. ಉಜ್ಜೀವನ ಉಂಟಾದಾಗ ಆತ್ಮಭರಿತವಾದದ್ದು ಮಾತ್ರವಲ್ಲ, ಉಜ್ಜೀವನವನ್ನು ಪಡೆದ ಎಲ್ಲ ಜನರ ಗುಂಪುಗಳು ಸುವಾರ್ತೆ ಸಾರಲು ಹೋದರು. ಹಾಗೆ ಸುವಾರ್ತೆ ಸಾರುತ್ತಿರುವಾಗ ದೇವರು ಅದ್ಭುತಗಳು, ದೇವರ ಮಹಿಮೆಯ ಕಾರ್ಯಗಳು ನಡೆದವು. ಬನ್ನಿ, ಯಾವೆಲ್ಲ ದೇವರ ಅದ್ಭುತ ಕಾರ್ಯಗಳು, ಮಹತ್ವಗಳು ನಡೆದವೆಂಬುದಾಗಿ ನೋಡೋಣ. ಆ ಸಭೆಯ ಜನರು ಹಲವು ಗುಂಪುಗಳಾಗಿ ವಿಂಗಡಿಸಿಕೊಂಡು ಗ್ರಾಮಗಳಿಗೆ ಸುವಾರ್ತೆ ಸಾರಲು ಹೋಗುತ್ತಿದ್ದರು. ಕರ್ತನು ಅವರೊಂದಿಗೆ ಇದ್ದು ಅನೇಕ ಅದ್ಭುತಗಳನ್ನು ನಡೆಸಿದನು. ಮೊದಲನೇ ಶತಮಾನದಲ್ಲಿ ಯಾವ ವಿಧವಾದ ಅದ್ಭುತಗಳು ನಡೆದವೋ, ಶಿಷ್ಯರು ಹೇಗೆ ಮಹಿಮಾ ಕಾರ್ಯಗಳನ್ನು ಮಾಡಿದರೋ, ಅದೇ ವಿಧವಾದ ಕಾರ್ಯಗಳನ್ನು ಕರ್ತನು ಈ ಸಭೆಯ ಮೂಲಕ ನಡೆಸಲು ಮಹಿಮೆಯ ದೇವರಾಗೇ ಇದ್ದನು. ಒಂದು ಗ್ರಾಮವನ್ನು ಸುವಾರ್ತೆ ಕೂಟದವರು ಪ್ರವೇಶಿಸಿದಾಗ ಆ ಗ್ರಾಮದ ಪೂಜಾರಿ ಅವರನ್ನು ತಡೆದು, ನಮಗೆ ನಮ್ಮ ದೇವರುಗಳು ಸಾಕು, ಪಾರಂಪರೆಯಾಗಿ ನಾವು ಅವುಗಳನ್ನು ಆರಾಧಿಸುತ್ತೇವೆ. ಹೌದು, ನಮಗೆ ಬೇಕಾದದ್ದೆಲ್ಲವನ್ನು ಕೊಡುತ್ತವೆ, ಮಳೆ ಬೇಕಾದಾಗ ಮಳೆ ಸುರಿಸುತ್ತವೆ, ಬೇರೆ ಎಲ್ಲ ಕಾರ್ಯಗಳು ಮಾಡುತ್ತವೆ, ಅವುಗಳಿಗೆ ಬಲಿ ಅರ್ಪಿಸಿದರೆ ಸಾಕು, ಮತ್ತೆ ಎಲ್ಲ ಕಾರ್ಯಗಳನ್ನು ನಾವೇ ನಡೆಸಿಕೊಳ್ಳಬಹುದು ಎಂದು ಹೇಳಿದನು. ಅದಕ್ಕೆ ಆ ಸುವಾರ್ತಾ ಕೂಟದವರು, ನಮ್ಮ ಯೇಸು ಬೇರೆ ಎಲ್ಲ ದೇವರುಗಳಿಗಿಂತ ದೊಡ್ಡವನು ಮತ್ತು ಮಹಿಮೆ ಉಳ್ಳವನು, ಆತನು ನಿನಗೂ ಈ ಗ್ರಾಮ ನಿವಾಸಿಗಳಿಗೂ ನಿರೂಪಿಸಲು ನಾವು ಬಂದಿದ್ದೇವೆ ಅಂದರು. ಅದನ್ನು ಕೇಳಿದ ಪೂಜಾರಿಗೆ ಆಶ್ಚರ್ಯವಾಯಿತು. ತನ್ನ ಗ್ರಾಮದವರನ್ನೆಲ್ಲ ಕೂಡಿಸಿ, ಅವರ ದೇವರು ನಮ್ಮ ಎಲ್ಲ ದೇವರುಗಳಂತ ದೊಡ್ಡವನು ಎನ್ನುತ್ತಾರೆ, ಅದನ್ನು ನೋಡೇ ಬಿಡೋಣ ಎಂದು ಸವಾಲು ಹಾಕಿದನು. ಅನಂತರ ಸುವಾರ್ತೆ ಕೂಟದ ಒಬ್ಬರು ಮುಂದೆ ನಿಂತು, ಕರ್ತನೇ, ನಿನ್ನ ಸುವಾರ್ತೆಯನ್ನು ಸಾರುವಂತೆ ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಿ, ನಂಬುವವರಿಂದ ಸೂಚಕ ಕಾರ್ಯಗಳು ಉಂಟಾಗುವೆಂದು, ನಿನ್ನ ಹೆಸರಿನಲ್ಲಿ ಅಶುದ್ಧ ಆತ್ಮಗಳನ್ನು ಓಡಿಸಲು ಅಧಿಕಾರವನ್ನು, ಕೃಪೆಯನ್ನು ನಮಗೆ ವಾಗ್ದಾನ ಮಾಡಿದ್ದಿ. ಈಗ ಯೇಸುವಿನ ಹೆಸರಿನಲ್ಲಿ ಈ ಗ್ರಾಮಗಳನ್ನು ಬಂಧಿಸಿರುವ ಪ್ರತಿಯೊಂದು ಶತ್ರುವಿನ ಮಹಿಮೆಯನ್ನು ದೆವ್ವದ ಶಕ್ತಿಯನ್ನು ತುಳಿದು ಹಾಕು, ಕಲ್ವಾರಿಯಲ್ಲಿ ಸುರಿಸಿದ ರಕ್ತದಿಂದ ಒಂದೊಂದು ಅಶುದ್ಧ ಆತ್ಮವನ್ನು, ಅಂಧಕಾರದ ದೊರೆತನವನ್ನು ಈ ಗ್ರಾಮವನ್ನು ಬಿಟ್ಟು ಓಡಿ ಹೋಗುವಂತೆ ಅಪ್ಪಣೆ ಮಾಡು ಎಂದು ಪ್ರಾರ್ಥಿಸಿದರು. ಕೂಟದವರೆಲ್ಲ ಸ್ವರವೆತ್ತಿ ಆಮೇನ್ ಎಂದು ಹೇಳಿ ಕರ್ತನನ್ನು ಮಹಿಮೆಪಡಿಸಿದರು. ಅಷ್ಟರಲ್ಲಿ ಈ ಪೂಜಾರಿಯು ಭಯದಿಂದ ನಡುಗುತ್ತಾ ಕೂಗಲಾರಂಭಿಸಿ, ಅಯ್ಯ, ಯೇಸುವನ್ನು ನನ್ನೊಡನೆ ಇರುವಂತೆ ಹೇಳಿರಿ, ಏಕೆಂದರೆ ನೀವು ಪ್ರಾರ್ಥನೆ ಮಾಡಿ ಮುಗಿಸಿದಾಗ ನಮ್ಮ ಗ್ರಾಮದಲ್ಲಿದ್ದ ದುರಾತ್ಮಗಳೆಲ್ಲ ನನ್ನನ್ನು ಕ್ರೂರವಾಗಿ ನೋಡುತ್ತಾ ಕೋಪದಿಂದ ಓಡಿ ಹೋಗುವುದನ್ನು ಕಂಡೆನು. ನಿಮ್ಮ ಪ್ರಾರ್ಥನೆಯನ್ನು ಎದುರಿಸಿ ನಿಮ್ಮ ದೇವರ ಪ್ರಸನ್ನತೆಯ ಮುಂದೆ ನಿಲ್ಲಲು ಅವುಗಳಿಗೆ ಸಾಧ್ಯವಾಗಲಿಲ್ಲ, ಅವು ಓಡಿ ಹೋದವು. ದಯವಿಟ್ಟು ಅವು ಪುನಃ ಬಂದು ನಮಗೆ ಕೆಡುಕು ಮಾಡದಂತೆ ನೀವು ಯೇಸುವನ್ನು ನಮಗೆ ಆಶ್ರಯ ಕೊಡುವಂತೆ ಬೇಡಿಕೊಳ್ಳಿರಿ ಎಂದು ಕೇಳಿಕೊಂಡನು. ಆ ಕೂಟದವರು ಅವನಿಗಾಗಿ ಪ್ರಾರ್ಥಿಸಲು ಅವನು ತನ್ನ ಜೀವಿತವನ್ನು ಕ್ರಿಸ್ತನಿಗೆ ಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ಇದರಿಂದಾಗಿ ಆ ಗ್ರಾಮದವರೆಲ್ಲ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡರು. ಆ ಕೂಟದವರು ಪಕ್ಕದ ಗ್ರಾಮಕ್ಕೆ ಹೋಗುವಾಗ ದಾರಿಯಲ್ಲಿ ಒಂದು ನದಿಯನ್ನು ದಾಟಬೇಕಾಗಿತ್ತು. ಆ ನದಿ ಬಹಳ ಆಳವಾಗಿತ್ತು ಮತ್ತು ಅದರಲ್ಲಿ ತುಂಬ ಮೊಸಳೆಗಳಿದ್ದವು. ಕೂಟದವರು ನದಿ ದಾಟಲು ಪ್ರಯತ್ನಿಸಿದಾಗ ಅಲ್ಲಿದ್ದ ಮುಸಲ್ಮಾನರು ಅವರನ್ನು ತಡೆದು, ಈ ನದಿ ಮರಣಕರವಾದ ನದಿ, ಈಗ ಪ್ರವಾಹವು ಅಧಿಕವಾಗಿದೆ, ಮೊಸಳೆಗಳು ಇವೆ, ನೀವು ನೀರಿಗೆ ಇಳಿಯುವುದರ ಒಳಗಾಗಿ ಅವು ನಿಮ್ಮನ್ನು ಕೊಂದು ತಿಂದು ಬಿಡುತ್ತವೆ ಎಂದು ಎಚ್ಚರಿಸಿದರು. ಸುವಾರ್ತಾ ಕೂಟದವರೊಬ್ಬರು ನದಿಯಲ್ಲಿ ಕಾಲಿಟ್ಟಾಗ ಅಲ್ಲಿದ್ದವರೆಲ್ಲ ಹಾಸ್ಯ ಮಾಡಿ ನಗಲು ಪ್ರಾರಂಭಿಸಿದರು. ಆದರೆ ಕೂಟದವರು ಸಂಗೀತ ಹಾಡುತ್ತಾ ಕರ್ತನನ್ನು ಸ್ತುತಿಸುತ್ತಾ
ನಡೆಯಲು ಆರಂಭಿಸಿದರು. ಬಹಳ ಆಳವಾಗಿದ್ದ ನೀರು ಅವರ ಸೊಂಟದವರೆಗೆ ಮಾತ್ರ ಹರಿಯಲಾರಂಭಿಸಿತು. ಮುಂದುವರೆದಾಗ ನೀರಿನ ಆಳ ಹೆಚ್ಚಲೇ ಇಲ್ಲ. ಅವರನ್ನು ಸುತ್ತುವರೆದಿದ್ದ ಮೊಸಳೆಗಳು ಅವರಿಗೆ 5 ಅಡಿ ದೂರದಲ್ಲಿ ನಿಂತುಕೊಂಡವು, ಹತ್ತಿರ ಬರಲೇ ಇಲ್ಲ. ಅವರು ಮೊಸಳೆಗಳನ್ನು ತಡೆಯುತ್ತಾ ಮಾರ್ಕ 16:17 ವಾಕ್ಯವನ್ನು ಹೇಳಿ ಯೇಸುವಿನ ಹೆಸರಿನಲ್ಲಿ ಅಪ್ಪಣೆ ಕೊಡುತ್ತೇವೆ ಎಂದರು. ಆ ವಾಕ್ಯವನ್ನು ಕೇಳಿದ ಕೂಡಲೇ ಅವುಗಳು ಹಿಂದೆ ಸರಿದು ಹೋದವು. ನಂತರ ಅವರೆಲ್ಲ ದಡ ಸೇರಿದರು. ಅಲ್ಲಿ ನಿಂತು ನೋಡುತ್ತಿದ್ದ ಮುಸಲ್ಮಾನರಿಗೆ ಯೇಸು ಕ್ರಿಸ್ತನು ಇದು ಜೀವಿಸುತ್ತಾನೆಂಬಂಥ ನಂಬಿಕೆ ಅವರಲ್ಲಿ ಬಂದಿತ್ತು. ಅವರನ್ನು ಪರಿಹಾಸ್ಯ ಮಾಡಿದವರಿಗೆ ಅವರಿಗೆ ಭಯ ಉಂಟಾಯಿತು. ಈ ಪ್ರಾರ್ಥನೆಯ ಕೂಟದವರು ಕೇಪ್ ಟೌನ್ ಎಂಬ ಗ್ರಾಮಕ್ಕೆ ಬಂದರು. ಅಲ್ಲಿ ಆದಿವಾಸಿಗಳಲ್ಲಿ ಬಹುತೇಕ ಮಂದಿ ಮಾತ್ರಿಕರು ಮಾತ್ರವಲ್ಲ, ವಿಷ ಬಿಟ್ಟು ಬೇರೆಯವ್ರನ್ನ ಕೊಲ್ಲುವವರು. ಸಾಮಾನ್ಯವಾಗಿ ಕ್ರೈಸ್ತರು ಅಲ್ಲಿ ಹೋಗಲು ಹಿಂಜರಿಯುತ್ತಿದ್ದರು. ಆದರೆ ಕರ್ತನು ಆ ಕೂಟದವರೊಂದಿಗೆ ನಿರ್ದಿಷ್ಟವಾಗಿ ಮಾತನಾಡಿ, ನನಗಾಗಿ ಕೆಲವು ಆತ್ಮಗಳು ಇವೆ, ಆದ್ದರಿಂದ ನೀವು ಅಲ್ಲಿಗೆ ಖಂಡಿತವಾಗಿ ಹೋಗಬೇಕೆಂದು ಪ್ರೇರೇಪಿಸಿದನು. ಕೂಟದವರು ಆ ಗ್ರಾಮವನ್ನು ಸೇರಿದಾಗ ಈ ಜನರು ವಂಚಕರಾಗಿ ಯುಕ್ತಿಯಿಂದ ಉಪಚರಿಸಿ ವಿಷಭರಿತ ಆಹಾರ ಕೊಟ್ಟರು. ಇವರಿಗೆ ಏನು ಸಂಭವಿಸುವುದೇ ಎಂದು ನೋಡುತ್ತಿದ್ದರು. ಪ್ರಾರ್ಥನೆ ಕೂಟದವರು ಭಯಪಡದೆ ಮಾರ್ಕನ ಬರೆದ ಸುವಾರ್ತೆ 16:17 ವಿಷ ಪದಾರ್ಥ ಏನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ ಎನ್ನುವ ವಾಕ್ಯದಂತೆ ಎಲ್ಲರೂ ತೃಪ್ತಿಯಾಗಿ ಉಂಡು ಕುಡಿದರು. ಭೋಜನದ ನಂತರ ಮಹಿಮೆಯಿಂದ ದೇವರ ವಾಕ್ಯವನ್ನು ಪ್ರಸಂಗಿಸಿದರು. ಅವರು ಮಾತನಾಡುತ್ತಿರುವಾಗಲೇ ಸತ್ತು ಬೀಳುವರೆಂದು ಆ ಗ್ರಾಮದವರು ನೋಡುತ್ತಿದ್ದರು. ಆದರೆ ಅನೇಕ ತಾಸುಗಳಾಗಿಯೂ ಯಾವ ಹಾನಿಯೂ ಆಗಲಿಲ್ಲವೆಂದು ತಿಳಿದು ಅವರು ಬಹಳ ಆಶ್ಚರ್ಯಪಟ್ಟರು. ಗ್ರಾಮದ ಮುಖ್ಯಸ್ಥನು ಮುಂದೆ ಬಂದು ಸುವಾರ್ಥಿಕರನ್ನು ಆಶ್ಚರ್ಯದಿಂದ ನೋಡುತ್ತಾ, ನಿಮ್ಮ ಒಬ್ಬೊಬ್ಬರಿಗೂ ನಿಮ್ಮ ಪ್ರಾಣದ ಮೇಲೆ ಅಧಿಕಾರವಿರುವಂತೆ ಕಾಣುತ್ತದೆ. ಅದು ಹೇಗೆ? ನೀವು ಸಾಯುವಂತೆ ನಿಮ್ಮ ಊಟದಲ್ಲಿ ವಿಷ ಭರಿಸಿದ್ದೆವು, ಆದರೂ ನೀವು ಸಾಯಲಿಲ್ಲ, ಅದು ಹೇಗೆ ಎಂದು ಕೇಳಿದನು. ಆಗ ಕೂಟದವರು ಹೇಳಿದರು, ಯೇಸು ಸ್ವಾಮಿ ನಮ್ಮೊಂದಿಗಿದ್ದಾನೆ, ಆತನಿಗೆ ನಮ್ಮ ಮೇಲೆ ಪ್ರೀತಿ ಇದೆ, ಆತನಿಗೆ ಮಹಿಮೆ ಉಂಟು, ಆತನೇ ನಮ್ಮ ರಕ್ಷಕ ಎಂದು ಹೇಳಿ ಕರ್ತನನ್ನು ಅವರಿಗೆ ಪರಿಚಯ ಮಾಡಿದರು. ಇದನ್ನೆಲ್ಲ ಕೇಳಿದ ಮುಖ್ಯಸ್ಥನು ಮನೆಗೆ ಹೋಗಿ ತನ್ನಲ್ಲಿದ್ದ ಮಂತ್ರಿ ಶುಭ ಮಾಟ ಮಾಡುವ ಎಲ್ಲ ಸಾಮಗ್ರಿಗಳನ್ನು ತಂದು ಬೆಂಕಿಯಲ್ಲಿ ಹಾಕಿ ಸುಟ್ಟುಬಿಟ್ಟನು. ಅನಂತರ ಅವನು ಮೊಣಕಾಲೂರಿ, ಯೇಸುವೇ, ನೀನು ಎಲ್ಲ ದೇವರುಗಳಿಗಿಂತಲೂ ಅತಿಶಯವಾದವನು, ಮಹಿಮೆಯುಳ್ಳವನು ಆಗಿದ್ದಿ ಎಂದು ಹೇಳಿ ಅವರು ತಮ್ಮ ಜೀವಿತವನ್ನು ಯೇಸುವಿಗೆ ಅರ್ಪಿಸಿದರು. In the last 5 years, Indonesia has been experiencing a surge in Christianity. Churches here say that 30% of this Muslim country is now Christian. Much of the growth in Christianity in this country comes from the Pentecostal churches. The pastors testify that more and more people, including Buddhists and Muslims, are attracted to attend the Christian services. Pastor Billy Jotoraharjo has seen tremendous growth in his church. The congregation has increased from 400 to more than 6,000 members in just 4 years. We always pray open heaven. God, we pray open heaven. God touch people, even in outside. They got healed. Outside, they got saved. Eddie De La Rosa is a former Buddhist. His wife Sophie is a former Muslim. Both experienced the power of the Holy Spirit at Pastor Billy's church. Eddie had pancreatic cancer that had spread to his liver. He was given only 6 months to live. Every day, I'm waiting for death. One day, my friend Christian, she told me, try my Jesus. I said to Jesus, give me a chance, I will serve him. Give me one more chance. Today, after 6 years, Eddie is well and regularly attends this Christian church. I believe I'm healed with my faith. Jesus is my healer. Jesus is my savior. Jesus is my Lord, my master, everything. Sophie first came to the church when she brought her parents-in-law to the service. There I felt at peace. When I went home in the evening, I turned on the radio and I heard the Muslim prayer
and I prayed, God, please lead me to the right way. I went to the Christian church more regularly until I enjoyed it, and I decided to surrender my life to Jesus. More and more people are coming to Christ in the world's biggest Muslim country. Leaders say it is the prayers and the unity of the churches that have opened its doors for salvation. We pray for the revival of Jakarta, we pray for the revival of Indonesia, and we pray for the greater outpouring in Jakarta and Indonesia. So we are thinking not just our local church itself growing, but we are thinking the whole nation get changed and transformed by God. Pritiya vikshakare illiyavarege ಪ್ರಕೃತಿಗಿಂತ ಮಿಗಿಲಾದ ಅಸ್ವಾಭಾವಿಕ ಅದ್ಭುತಗಳು ಇಂಡೋನೇಷ್ಯಾದಲ್ಲಿ ಉಂಟಾದವು. ಆ ಉಜ್ಜೀವನ ಅಲ್ಲಿಗೆ ನಿಂತು ಹೋಗಲಿಲ್ಲ. ಹಿರಿಯರಲ್ಲಿ ಮಾತ್ರವಲ್ಲದೆ ಕಿರಿಯರ ಮಧ್ಯದಲ್ಲಿ ಕೂಡ ಮಹಿಮೆಯಾದ ಉಜ್ಜೀವನ ಉಂಟಾಯಿತು. ಅದರ ಕುರಿತು ಮುಂದಿನ ವಾರ ನೋಡೋಣ. ಅಲ್ಲಿವರೆಗೆ ನಿಮ್ಮ ಅಚ್ಚು ಮೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ನಾನು ನಿಮ್ಮ ಸಹೋದರ ಪೌಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.